ನಮಸ್ತೆ. ನಂದಿನಿ ಲೇಔಟ್ ಬಸ್ ಸ್ಟಾಪಲ್ಲಿ ಒಂದು ನಾಯಿ ಇದೆ. ಆ ನಾಯಿಗೆ ಇಲ್ಲಿ ಮೇಲ್ಗಡೆ ಗಾಯ ಆಗ್ಬಿಟ್ಟು ಹುಳಗಳಾಗ್ಬಿಟ್ಟಿದೆ. ನಾವಿಲ್ಲಿ ಗಮನಿಸ್ಬೋದು, ಇಲ್ಲಿ ಹುಳಗಳಾಗಿರುವಂಥದ್ದನ್ನ ನಾವು ನೋಡಬೇಕಾಗತ್ತೆ. ಸೊ ದಯವಿಟ್ಟು ಇದಕ್ಕೆ ರೆಸ್ಕ್ಯೂ ಮಾಡುವಂಥ ಪ್ರಯತ್ನನ ಮಾಡಬೇಕಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹುಳಗಳಾಗ್ಬಿಟ್ಟಿದೆ ಇಲ್ಲಿ ನಂದಿನಿ ಲೇಔಟ್ ಬಸ್ ಸ್ಟಾಪಲ್ಲಿ ಈ ನಾಯಿ ಇರುವಂಥದ್ದು. ದಯವಿಟ್ಟು ನಾವೆಲ್ಲ ಇದಕ್ಕೆ ಸಹಾಯ ಮಾಡುವಂಥ, ಟ್ರೀಟ್ಮೆಂಟ್ ಕೊಡುವಂಥ, ರೆಸ್ಕ್ಯೂ ಮಾಡುವಂಥ ಪ್ರಯತ್ನ ಮಾಡಬೇಕಾಗಿದೆ. ಸರ್ ನಮಸ್ತೆ, ನಾವು ಅನಿಮಲ್ ಲವರ್ಸು. ಇಲ್ಲೊಂದು ನಾಯಿ ಇದೆ, ನಂದಿನಿ ಲೇಔಟ್ ಬಸ್ ಸ್ಟಾಪಲ್ಲಿದೆ. ಸೊ ಇದಕ್ಕೆ ಇಲ್ಲಿ ಗಾಯ ಆಗ್ಬಿಟ್ಟು ಹುಳಗಳಾಗ್ಬಿಟ್ಟಿದೆ. ಸೊ ಇದಕ್ಕೆ ರೆಸ್ಕ್ಯೂ ಮಾಡುವಂಥ ಪ್ರಯತ್ನ ಮಾಡಬೇಕಾಗಿದೆ. ಹುಳಕ್ಕೆ ಅದು ತಡ್ಕೊಳಕ್ಕಾಗದೆ ಹಿಂದೆ ಮುಂದೆ ಎಲ್ಲ ಒಳ್ಳಾಡುತ್ತೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು, ರೆಸ್ಕ್ಯೂ ಮಾಡುವಂಥ ಟೀಮ್ನವರು ಸ್ಪಂದಿಸಬೇಕು. ಸ್ಪಂದಿಸಿ ಈ ಒಂದು ಮುಕ್ತ ಜೀವಕ್ಕೆ, ಈ ಒಂದು ಪ್ರಾಣಿಗೆ, ದೇವರ ಸ್ವರೂಪಿಯಾದಂಥ ಈ ಪ್ರಾಣಿಗಳಿಗೆ ಮರುಜೀವನ, ಮತ್ತೊಂದು ಹೊಸ ಆರೋಗ್ಯಯುತ ಜೀವನವನ್ನು ಕೊಡಿಸ್ಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ ಬಂಧುಗಳೇ. ದಯವಿಟ್ಟು ಇದ್ರ ಗೂಗಲ್ ಲೊಕೇಶನ್ ಕೂಡ ನಾನು ನಿಮಗೆ ಕಳಿಸ್ತೀನಿ. ಇದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಸರ್ ಇಲ್ಲಿ ನೋಡಿ, ಹುಳಗಳಾಗ್ಬಿಟ್ಟಿದೆ ಇಲ್ಲಿ ಒಳಗಡೆ. ಸೊ ದಯವಿಟ್ಟು, ತುಂಬ ಮೂಕ ಪ್ರಾಣಿ ಇದು, ಇದಕ್ಕೆ ರೆಸ್ಕ್ಯೂ ಮಾಡುವಂಥ ಪ್ರಯತ್ನ ಮಾಡಬೇಕಾಗಿದೆ. ನೋಡಿದರೆ ನೋಡಿ ಈ ರೀತಿಯಾದಂಥ ಒಂದು ಮುಕ್ತ ಜೀವ. ಗಾಯ ಆಗ್ಬಿಟ್ಟಿದೆ, ಗಾಯ ಆಗಿ ಹುಳಗಳಾಗಿರುವಂಥದ್ದು ನಾವಿಲ್ಲಿ ನಮಸ್ತೆ ಸ್ನೇಹಿತರೆ. ನೋಡಿ ಇಲ್ಲೊಂದು ನಾಯಿಗೆ ಫುಲ್ ಗಾಯ ಆಗ್ಬಿಟ್ಟಿತ್ತು ಬೆನ್ನಿಗೆ. ಸೊ ಅದು ರೆಸ್ಕ್ಯೂ ಮಾಡೋದಕ್ಕೆ ಟೀಮ್ ಅವ್ರನ್ನ ಕರ್ಸಿದ್ವಿ. ಅದು ಅರ್ಶಿನ ಪುಡಿ ಹಾಕಿದ್ವಿ, ಏನಾಗಲ್ಲಲ್ಲ, ಅರ್ಶಿನ ಪುಡಿ ಹಾಕ್ಬೋದ? ಅರ್ಶಿನ ಪುಡಿ ಹಾಕಿದ್ವಿ. ಇಲ್ಲ, ಅದು ಇದಾಗ್ಬಿಟ್ಟಿದೆ, ಹುಳ ಆಗ್ಬಿಟ್ಟಿದೆ ಬೆನ್ನಿಗೆ. ನೋಡಿ ಆ ನಾಯಿನ ರೆಸ್ಕ್ಯೂ ಮಾಡೋದಕ್ಕೆ ಅವ್ರಿಗೆ ಕಾಲ್ ಮಾಡಿದ್ವಿ, ರೆಸ್ಕ್ಯೂ ಟೀಮ್ನವ್ರು ಬಂದಿದ್ದಾರೆ. ಧನ್ಯವಾದಗಳು ಅವ್ರಿಗೆ. ಇಷ್ಟೊಂದು ನಾಯಿಗಳನ್ನು ರೆಸ್ಕ್ಯೂ ಮಾಡಿದ್ದಾರೆ. ಒಂದು ನಿಮಿಷ. ಥ್ಯಾಂಕ್ ಯು, ಧನ್ಯವಾದಗಳು ಅವ್ರಿಗೆ. ಬಿಪಿನ್ ಬಿ ಅವರೇ ಬಂದಿದ್ದಾರೆ ರೆಸ್ಕ್ಯೂ ಮಾಡೋದಕ್ಕೆ. ಥ್ಯಾಂಕ್ಸ್ ಹೇಳಲೇಬೇಕು.